ನಿಮ್ಗೆಲ್ರಿಗೂ ಮೋಟೋ ಪ್ಯಾಲೇಸ್ ನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ನಾವು ತುಂಬಾ ಟೈಮ್ ಆಯಿತು ವಿಡಿಯೋ ಮಾಡಿಬಿಟ್ಟು, ಕೊರೋನಾ ಲಾಕ್ಡೌನ್ ಎಲ್ಲ ಆಗಿ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇನ್ನಿಂದ ನಾವು ಕಂಟಿನ್ಯೂಸ್ ವಿಡಿಯೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತು ನನ್ನ ಜೊತೆಗಿರುವಂಥದ್ದು ಯಮಹಾ ಅವರ ಮೋಸ್ಟ್ ಬ್ಯೂಟಿಫುಲ್ ಸ್ಕೂಟರ್ ಅಂತ ಹೇಳ್ಬೋದು, ಫ್ಯಾಸಿನೋ, ಫ್ಯಾಸಿನೋ 125. ಸೊ ನನಗೆ ತುಂಬಾ ಇಷ್ಟ. ಯಾಕೆ ಇವತ್ತು ಒಂದು ಸ್ಕೂಟರ್ ರಿವ್ಯೂ ನೀವು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ನನಗೆ ಈ ವೆಹಿಕಲ್ ತುಂಬಾ ಇಷ್ಟ, ಈ ಒಂದು ಸ್ಕೂಟರ್ ತುಂಬಾ ಇಷ್ಟ. ಇದ್ರದ್ದು ಒಂದು ಡಿಸೈನ್ ತುಂಬಾ ರೆಟ್ರೋ, ಒಂದು ರೆಟ್ರೋ ಲುಕ್ ಇದೆ, ತುಂಬಾ ಕ್ಲಾಸಿಕ್ ಆಗಿದೆ, ಮತ್ತೆ ತುಂಬಾ ಸ್ಟೈಲಿಶ್ ಕೂಡ ಆಗಿದೆ. ಇವಾಗ ಹೊಸ ಫ್ಯಾಸಿನೋದು ಪರ್ಫಾರ್ಮೆನ್ಸ್ ಕೂಡ ಹೆಚ್ಚು ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಈ ಗಾಡಿ ಸ್ಪೆಕ್ಸ್ ಬಗ್ಗೆ ನಾನು ಫಸ್ಟ್ ಹೇಳ್ತೀನಿ. ಇದು ಒಂದು ಇದರದ ಎಂಜಿನ್ ಬಂದ್ಬಿಟ್ಟು ನಿಮಗೆ 125 cc ಏರ್ ಕೂಲ್ 4-stroke 2-valve ಎಂಜಿನ್ ಆಗಿದೆ, BS6 ಎಂಜಿನ್. ಮ್ಯಾಕ್ಸಿಮಮ್ ಪವರು ನಿಮಗೆ 6500 RPM ಅಲ್ಲಿ 8.2 PS ಪವರ್ ಇದು ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾಕ್ಸಿಮಮ್ ಟಾರ್ಕು 9.7 Nm, ಅದು 500 RPM ಅಲ್ಲಿ. ಮತ್ತೆ ಇದರಲ್ಲಿ ಒಂದು ಹೊಸ ಟೆಕ್ನಾಲಜಿ ಕೂಡ ಬಿಟ್ಟಿದ್ದಾರೆ, ಅದರ ಹೆಸರು ಸ್ಮಾರ್ಟ್ ಮೋಟೋ ಜನರೇಟ್ ಅಂತ ಕರೆಯಲ್ಪಡುತ್ತೆ. ಭಾರಿ ಸಿಂಪಲ್ ಆಗಿ ಹೇಳಿದ್ರೆ ಇದು ತುಂಬಾ ಸೈಲೆಂಟ್ ಸ್ಟಾರ್ಟ್ ಆಗಿದೆ. ಇದರ ಸೈಲೆನ್ಸರ್ ಸೌಂಡ್ ಏನು ಹೆವಿ ಏನಿಲ್ಲ, ತುಂಬಾ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ಮೂತ್ ರೈಡ್ ಕೂಡ ಪ್ರೊವೈಡ್ ಮಾಡುತ್ತೆ. ಮತ್ತೆ ಯಮಹಾ ಏನ್ ಹೇಳ್ತಾರೆ ಅಂದ್ರೆ, ಇದರದ್ದು ನೀವು ಏರ್ ಎಲ್ಲ ಹತ್ತುವಾಗಿರುವಂತಹ ಆಕ್ಸಿಲರೇಷನ್ ಮತ್ತೆ ಓವರ್ಟೇಕಿಂಗ್ ಆಕ್ಸಿಲರೇಷನ್ ಇದೆರಡು 30% ಇಂಪ್ರೂವ್ ಮಾಡಿದ್ದಾರೆ. ಸೊ ಇದೆರಡು ಆಕ್ಸಿಲರೇಷನ್ 30% ಇಂಪ್ರೂವ್ ಆಗಿದೆ. ಸೊ ಗಾಡಿ ಕೂಡ ತುಂಬಾ ಸ್ಮೂತ್ ಆಗಿದೆ. ರೈಡ್ ಎಕ್ಸ್ಪೀರಿಯನ್ಸ್ ಮಾತಾಡೋದಾದ್ರೆ ತುಂಬಾ ಸ್ಮೂತ್ ವೆಹಿಕಲ್, ಎಂಜಿನ್ ತುಂಬಾ ಕೂಲ್ ಆಗಿದೆ. ಮತ್ತೆ ನಿಮ್ಗೆ ಏನು ಹೆವಿ ಪವರ್ ಏನು ಪ್ರೊಡ್ಯೂಸ್ ಮಾಡಲ್ಲ, ಬಟ್ ನಾರ್ಮಲಿ ಒಂದು 80 ಸ್ಪೀಡ್ ತನಕ ಯಾವುದೇ ವೈಬ್ರೇಷನ್ ಇಲ್ಲದೆ ಸ್ಮೂತ್ ಆಗಿ ನೀವು ಓಡಿಸ್ಬೋದು. ನಾವೆಲ್ಲರೂ ಸ್ಕೂಟಿಗೆ ಹೋಗುವಾಗ ಸ್ಕೂಟಿ ಯಾಕೆ ತಗೊಳ್ತೀವಂದ್ರೆ, ನಮ್ಮ ಸಿಟಿ ರೈಡ್ ಮೇನ್. ಸೊ ಸಿಟಿಯಲ್ಲಿ ಏನು ಲಾಂಗ್ ಹೋಗ್ಲಿಕ್ಕೆಲ್ಲ ಸ್ಕೂಟಿ ತಗೊಳ್ಳಲ್ಲ, ಸಿಟಿ ರೈಡಿಗೋಸ್ಕರ ನಾವು ಸ್ಕೂಟರ್ ತಗೊಳ್ತೀವಿ. ಸೊ ಸಿಟಿ ರೈಡಿಗೆ ಇದು ಒಂದು ಬೆಸ್ಟ್ ಸ್ಕೂಟರ್ ಅಂತ ಹೇಳ್ಬೋದು. ಮತ್ತೆ ಇದರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದಿದ್ರೆ, ತುಂಬಾ ಕ್ಲಾಸಿಕ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ತುಂಬಾ ವಿಷಯಗಳೇನಿಲ್ಲ, ನಿಮ್ಗೆ ಫ್ಯೂಯಲ್ ಇಂಡಿಕೇಟರ್ ಬರುತ್ತೆ, ಎಂಜಿನ್ ಸ್ಟಾರ್ಟ್ ಸ್ಟಾಪ್ ತೋರಿಸುತ್ತೆ, ಮತ್ತೆ ಆಡೋಮೀಟರ್ ಇದೆ, ಇತರ ನಾರ್ಮಲ್ ಥಿಂಗ್ಸ್ ಮಾತ್ರ ಇದೆ. ಇದೊಂದು ಕ್ಲಾಸಿಕ್ ಸ್ಕೂಟರ್ ಆಗಿರೋದ್ರಿಂದ ಡಿಜಿಟಲ್ ಮೀಟರ್ ಏನ್ ಕೊಡ್ಲಿಲ್ಲ, ಅನಲಾಗ್ ಮೀಟರೇ ಕೊಟ್ಟಿದ್ದಾರೆ. ಬಟ್ ಲುಕ್ಸ್ ಈ ಒಂದು ವೆಹಿಕಲ್, ಈ ಒಂದು ಗಾಡಿಯ ಲುಕ್ಕಿಗೆ ಆ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಇದ್ರದ್ದು ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಿದ್ರೆ, ಸೀಟ್ ಅನ್ನ ಓಪನ್ ಮಾಡಿಬಿಟ್ಟಿದ್ರೆ ನಮಗೆ ಒಳ್ಳೆ ಒಂದು ಸ್ಪೇಸ್ ಕೊಡುತ್ತೆ. ನಾರ್ಮಲಿ ನಿಮ್ಮ ಹೆಲ್ಮೆಟು, ನಿಮ್ಮ ಬ್ಯಾಗು, ನಿಮ್ಮ ಪರ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಆರಾಮ್ಸೆ ಜಾಗ ಇದೆ ಇದರಲ್ಲಿ. ಸೊ ಬೂಟ್ ಸ್ಪೇಸ್ ಕೂಡ, ನಿಮ್ಮ ಸ್ಕೂಟರ್ದು ಸ್ಪೇಸ್ ಕೂಡ ತುಂಬಾ ಒಳ್ಳೆ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದ್ರದ ಬಗ್ಗೆ ಮಾತಾಡೋದಾದ್ರೆ, ಇದರದ್ದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 5.2 liter ಕೆಪಾಸಿಟಿ ಇದೆ. ಮೈಲೇಜ್ ನಿಮಗೆ ನಾರ್ಮಲಿ 60 km, ಒಂದು 55-60 ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಇದರದ್ದು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ, ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಫೋರ್ಕ್ ಅನ್ನ ಕೊಟ್ಟಿದ್ದಾರೆ, ಬ್ಯಾಕ್ ಅಲ್ಲಿ ಯೂನಿ ಸಸ್ಪೆನ್ಷನ್ ಮಾತ್ರ ಅವ್ರು ಕೊಟ್ಟಿದ್ದಾರೆ. ಬ್ರೇಕಿಂಗ್ ಬಗ್ಗೆ ಮಾತಾಡಿದ್ರೆ, UBS ಬ್ರೇಕಿಂಗ್ ಇದೆ, ಅಂದ್ರೆ ಕಾಂಬಿ ಬ್ರೇಕಿಂಗ್, ಎರಡು ಒಟ್ಟಿಗೆ ವರ್ಕ್ ಆಗುತ್ತೆ. ಸೊ ನಿಮ್ಗೆ ಬ್ರೇಕಿಂಗ್ ಇನ್ನಷ್ಟು ಸ್ಟೇಬಲ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ, ಒಂದು ನಿಮ್ಗೆ ಡಿಸ್ಕ್ ವೇರಿಯಂಟ್ ಬರುತ್ತೆ, ಇನ್ನೊಂದು ನಿಮ್ಗೆ ಡ್ರಮ್ ವೇರಿಯಂಟ್ ಬರುತ್ತೆ. ಡಿಸ್ಕ್ ವೇರಿಯಂಟ್ ಅಲ್ಲಿ ನಿಮ್ಗೆ ಫ್ರಂಟ್ ಡಿಸ್ಕ್ ಬ್ಯಾಕ್ ಅಲ್ಲಿ ಡ್ರಮ್ ಬ್ರೇಕ್ ಬರುತ್ತೆ. ಇದು ಡ್ರಮ್ ಡಿಸ್ ಇದರಲ್ಲಿ ಎರಡು ಕಡೆಯಲ್ಲೂ ಡ್ರಮ್ ಬ್ರೇಕ್ಸ್ ನಿಮ್ಗೆ ಸಿಗ್ತದೆ. ಮತ್ತೆ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಅದು ಇದರದ್ದು ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಇವಾಗ ಇದರದ್ದು ಸೈಡ್ ಸ್ಟ್ಯಾಂಡ್ ಆನ್ ಇದ್ದೇವೆ, ಈಗ ಇದು ಸ್ಟಾರ್ಟ್ ಆಗ್ತಾ ಇಲ್ಲ ನೋಡಿ. ಈಗ ಸೈಡ್ ಸ್ಟ್ಯಾಂಡ್ ತೆಗೆದ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಸೂಪರ್ ಫ್ಯೂಚರ್ ಅಂತ ಹೇಳ್ಬೋದು ಈ ಒಂದು 125 cc ಅಲ್ಲಿ. ಇದರದ್ದು ಇನ್ನೊಂದು ಸ್ಪೆಷಲ್ ಫ್ಯೂಚರ್ ನಾನು ನಿಮ್ಗೆ ತೋರಿಸ್ತೀನಿ. ಇದಕ್ಕೆ ಒಂದು ಸ್ಪೆಷಲ್ ಸ್ವಿಚ್ ಇದೆ, ಸ್ಟಾರ್ಟ್ ಸ್ಟಾಪ್ ಸ್ವಿಚ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನ್ ಸ್ಪೆಷಾಲಿಟಿ ಅಂದ್ರೆ, ನೀವು ಟ್ರಾಫಿಕ್ ಅಲ್ಲಿ ನೀವು ಗಾಡಿ ಸ್ಟಕ್ ಆಗಿಬಿಟ್ಟಿದ್ರೆ, ಗಾಡಿ ಈ ಸ್ವಿಚ್ ಆನ್ ಇದ್ರೆ ಗಾಡಿ ಆಟೋಮೆಟಿಕ್ ಆಫ್ ಆಗುತ್ತೆ, ಮತ್ತೆ ನೀವು ಆಕ್ಸಿಲೇಟರ್ ಕೊಟ್ಟಿದ್ರೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇದು ಫ್ಯೂಯಲ್ ಸೇವ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ಇದರದ್ದು ಆನ್ ರೋಡ್ ಪ್ರೈಸ್ ನಿಮಗೆ 85,000 ಬರ್ತದೆ. ಅದು ಕೆಲವೊಂದು ಏರಿಯಾಕ್ಕೆ ಡಿಫ್ರೆನ್ಸ್ ಆಗಿರ್ಬೋದು. ಸೊ ಇದರದ್ದು ಹೆಚ್ಚು ಡೀಟೇಲ್ಸ್ ನಿಮ್ಗೆ ಇನ್ನೂ ಬೇಕಂತಿದ್ರೆ, ನಿಮಗೆ ನಮ್ಮ ವೆಹಿಕಲ್ ಸ್ಪಾನ್ಸರ್ಸ್ ಎಮ್ಎ ಮೋಟೋರ್ಸ್ ಬೈಂದೂರ್ ಅವರ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಸೊ ಅವರಿಗೆ ನೀವು ಕಾಲ್ ಮಾಡಿ ಮಾತಾಡ್ಬೋದು. ಸೊ ಒಟ್ಟಾರೆ ಹೇಳಿದ್ರೆ ಈ ಒಂದು ಗಾಡಿ ಫ್ಯಾಸಿನೋ ಗಾಡಿ, ಸಿಟಿ ಟ್ರಾಫಿಕ್ಗೆ ಒಂದು ಬೆಸ್ಟ್ ಸ್ಕೂಟಿ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಕೂಡ ಬೇಕಿದ್ದಂತ ಎಲ್ಲಾ ಫ್ಯೂಚರ್ಸ್ ಅವ್ರು ಕೊಡ್ತಾ ಇದ್ದಾರೆ. ಸೊ ಇಷ್ಟೇ ಫ್ಯಾಸಿನೋ ಬಗ್ಗೆ. ಹೆಚ್ಚು ಡೀಟೇಲ್ಸ್ಗೋಸ್ಕರ ನೀವು ಎಂಎಂ ಮೋಟರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಕೂಡ ನಾವು ಒಳ್ಳೆ ವಿಡಿಯೋಸ್ ಹಾಕ್ಲಿಕ್ಕೆ ಅದು ನಮಗೆ ಸಹಾಯವಾಗುತ್ತೆ. ಸೊ ಈ ವಿಡಿಯೋವನ್ನು ನೋಡೋದಕ್ಕೆ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಟಿಲ್ ದೆನ್, ಗುಡ್ ಬೈ.